ಇನ್ನೇನು ಕೆಲವೇ ಹೊತ್ತಲ್ಲಿ ಶನಿವಾರದ ಹೆಲ್ತ್ ಬುಲೆಟಿನ್ ಕೈ ಸೇರುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ನೆನ್ನೆ 1743 ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು ಅದಕ್ಕಿನ್ನ ಎಷ್ಟು ಆಡಾಗುತ್ತೋ ಗೊತ್ತಿಲ್ಲ ಆದರೆ ಆತಂಕ ಅಂತೂ ಇದ್ದೇ ಇದೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ ಕೆಲವೊಂದು ಜಿಲ್ಲೆಯಲ್ಲಂತೂ ಆತಂಕದ ಪರಿಸ್ಥಿತಿ ಇದೆ ಮಂಡ್ಯದಲ್ಲೇ ಇವತ್ತು ಒಂದೇ ದಿನ 28 ಪ್ರಕರಣ ದಾಖಲಾಗುವಂತ ಸಾಧ್ಯತೆ ಇದೆ ಈಗಾಗಲೇ ಮಂಡ್ಯದಲ್ಲಿ 209 ಪಾಸಿಟಿವ್ ಕೇಸ್ ಇದೆ ಇದು ಮಂಡ್ಯ ಜಿಲ್ಲಾಡಳಿತದ ತಲೆನೋವಿಗೆ ಕಾರಣ ಆಗಿರೋದು ಮಂಡ್ಯ ಸೇರಿದಂತೆ ಚಿಕ್ಕಬಳ್ಳಾಪುರ ಗದಗ ಯಾದಗಿರಿಯಲ್ಲೂ ಕೂಡ ಆತಂಕ ಇದೆ 76 ಮಂದಿಗೆ ಇವತ್ತು ಪಾಸಿಟಿವ್ ಬರುತ್ತ ಕೆಲವೇ ಹೊತ್ತಲ್ಲಿ ಇದು ಕನ್ಫರ್ಮ್ ಆಗುತ್ತೆ ಒಂದು ಪಕ್ಕ ಕ್ಲಾರಿಟಿ ಸಿಗುತ್ತೆ ಬೆಳಗಿನ ಹೆಲ್ತ್ ಬುಲೆಟಿನ್ ಇನ್ನೇನು ಕೆಲವೇ ಹೊತ್ತಲ್ಲಿ ಬರುತ್ತೆ ಪ್ರತಿದಿನವೂ ಕೂಡ 100 ರ ಗಡಿ ದಾಟ್ತಾ ಇದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇವತ್ತು ಒಂದು ವೇಳೆ 130 ಈ ನಂಬರ್ ಬಂದಿದ್ದೆ ಆದರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1873 ಆಗುತ್ತೆ ಇನ್ನೇನು 2 ದಿನದಲ್ಲಿ 2000 ಗಡಿ ದಾಟುತ್ತೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಒಂದು ಅಂದಾಜಿನ ಪ್ರಕಾರ ಮೇ ತಿಂಗಳು ಮುಗಿಯುವಷ್ಟರಲ್ಲಿ 3000 ಗಡಿ ದಾಟುತ್ತೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿರೋದೇ ಮುಂಬೈ ವಲಸಿಗರು ನೆನ್ನೆ 138 ಕೇಸ್ ಆದರೆ ಇವತ್ತು ಎಷ್ಟು ಆಗಬಹುದು ಇದು ಸದ್ಯಕ್ಕಿರುವಂತ ಆತಂಕ ಲಾಕ್ ಡೌನ್ ಸಡಿಲಿಕೆ ಆಗಿದೆ ಆದರೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಮಾತ್ರ ಯಾವುದೇ ವ್ಯತ್ಯಯ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಲಾಕ್ ಡೌನ್ ಸಡಿಲಿಕೆ ಅದರ ಜೊತೆಗೆ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆ ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ರಿಪೋರ್ಟ್ ಬರುತ್ತೆ 2000 ದಾಟುತ್ತ ಸೋಂಕಿತರ ಸಂಖ್ಯೆ ಇಂತದೊಂದು ಆತಂಕ ರಾಜ್ಯದ ಮಟ್ಟಿಗೆ ಇದ್ದೇ ಇದೆ ಬಹಳಷ್ಟು ಜಿಲ್ಲೆಗಳಲ್ಲಿ ಮುಂಬೈಯಿಂದ ಬಂದಿರುವಂತ ಕಾರ್ಮಿಕರು ದೊಡ್ಡ ಆತಂಕಕ್ಕೆ ಕಾರಣ ಆಗಿದ್ದಾರೆ ಒಂದು ಸಮಾಧಾನ ಅಂದ್ರೆ ಅವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿದೆ ಹಾಗಾಗಿ ಅವರಿಂದ ಮತ್ತೊಬ್ಬರಿಗೆ ಹರಡುವಂತ ಸಾಧ್ಯತೆ ತೀರಾ ಇಲ್ಲ ಅಂತ ಹೇಳಬಹುದು ಆದರೆ ಕಳ್ಳದಾರಿಯಿಂದ ರಾಜ್ಯಕ್ಕೆ ನುಸುಳಿ ಕೊರೋನಾ ಹರಡತಾ ಇರೋರು ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗ್ತಿದ್ದಾರೆ ಇವತ್ತು ಶನಿವಾರ ರಾಜ್ಯಕ್ಕೆ ನಿಜಕ್ಕೂ ಶನಿ ಕಾಟ ಇದೆಯಾ ಇಲ್ಲವಾ ಕೆಲವೇ ಹೊತ್ತಲ್ಲಿ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಕಳೆದ ಒಂದಷ್ಟು ದಿನಗಳಿಂದ 100 ರ ಗಡಿ ದಾಟಿದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತನೇ ಇದೆ ದಿನೇ ದಿನೇ ಇದರ ಪ್ರಮಾಣ ಮುಂಬೈಯಿಂದ ಬಂದಂತ ವಲಸಿಗರು ಕೆಲಸ ಕಾರ್ಯ ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮುಂಬೈಗೆ ವಲಸೆ ಹೋಗಿದ್ದವರು ವಾಪಸ್ ಆಗಿದ್ದಾರೆ ತಮ್ಮ ತಮ್ಮ ಜಿಲ್ಲೆಗಳಿಗೆ ಇದು ದೊಡ್ಡ ಆತಂಕಕ್ಕೆ ಕಾರಣ ಆಗಿರೋದು ಯಾಕಂದ್ರೆ ಮುಂಬೈಯಲ್ಲಿ ಕೊರೋನಾ ಆರ್ಭಟ ವಿಪರೀತ ಅನ್ನುವಷ್ಟಿದೆ ಮುಂಬೈಯಿಂದ ವಾಪಸ್ ಆಗ್ತಾ ಇರುವಂತ ಕಾರ್ಮಿಕರು ಜಿಲ್ಲಾಡಳಿತದ ತಲೆನೋವಿಗೆ ಕಾರಣ ಆಗಿದ್ದಾರೆ ಯಾಕಂದ್ರೆ ಅವರು ವಾಪಸ್ ಬಂದ ನಂತರ ಪರೀಕ್ಷೆಗೆ ಒಳಪಡಿಸಬೇಕು ಅವರನ್ನ ಕಡ್ಡಾಯವಾಗಿ ಕ್ವಾರಂಟೈನ್ ನಲ್ಲಿ ಇಡಬೇಕು 1000 ಮಂದಿ ವಾಪಸ್ ಆಗಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದು ದೊಡ್ಡ ಆತಂಕಕ್ಕೆ ಈಗ ಕಾರಣವಾಗಿರೋದು ಇವತ್ತಿನ ನಂಬರ್ ಏನಾಗುತ್ತೆ ಅನ್ನೋದೇ ಈಗ ಬಹಳ ಟೆನ್ಷನ್ ಇದೆ ಲಾಕ್ಡೌನ್ ಮೊದಲ ಎರಡು ಹಂತ ಬಹಳ ಸ್ಟ್ರಿಕ್ಟ್ ಆಗಿತ್ತು ಯಾರ್ಯಾರು ಎಲ್ಲೆಲ್ಲಿದಾರೋ ಅಲ್ಲಲ್ಲೇ ಸ್ಟಕ್ ಆಗಿದ್ರು ಪ್ರವಾಸಕ್ಕೆ ಹೋದವರು ಕೆಲಸ ಕಾರ್ಯ ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಹೋದವರು ಜಿಲ್ಲೆಗಳಿಗೆ ಹೋದವರು ಅಲ್ಲಲ್ಲೇ ಸ್ಟಕ್ ಆಗಿದ್ರು ಯಾಕಂದ್ರೆ ಯಾವುದೇ ಬಸ್ ಸಂಚಾರ ರೈಲ್ವೆ ಸಂಚಾರ ವಿಮಾನಗಳ ಹಾರಾಟ ಖಾಸಗಿ ವಾಹನಗಳ ಓಡಾಟ ಯಾವುದೂ ಇರಲಿಲ್ಲ ಹೆದ್ದಾರಿಗಳನ್ನ ಕಂಪ್ಲೀಟ್ ಬಂದ್ ಮಾಡಲಾಗಿತ್ತು ಜಿಲ್ಲೆಯಿಂದ ಜಿಲ್ಲೆಗೂ ಹೋಗೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಇತ್ತು ಮೊದಲೆರಡು ಲಾಕ್ಡೌನ್ ನಲ್ಲಿ ಆದರೆ ಮೂರನೇ ಲಾಕ್ಡೌನ್ ನ ಸಂದರ್ಭದಲ್ಲಿ ಒಂದಷ್ಟು ಸಡಿಲಿಕೆ ಮಾಡಲಾಯಿತು ಯಾಕಂದ್ರೆ ತಿಂಗಳಾನುಗಟ್ಟಲೆ ಕೆಲವೊಬ್ಬರು ಯಾವುದೋ ಕೆಲಸಕ್ಕೆ ಕೆಲವೇ ಕೆಲವು ದಿನಗಳ ಕೆಲಸಕ್ಕಂತ ಹೋದವರು ಪ್ರವಾಸಕ್ಕಂತ ಹೋದವರು ಅಲ್ಲಲ್ಲೇ ಸ್ಟಕ್ ಆಗಿ ಪರದಾಡ್ತಾ ಇದ್ರು ಅಂತವರನ್ನ ವಾಪಸ್ ಕರೆಸ್ಕೊಳ್ಳೋ ಕೆಲಸ ಆಯಿತು ಕೆಲಸಕ್ಕೆ ಅಂತ ಮುಂಬೈ ಅಂತ ಮಹಾನಗರಿಗೆ ಹೋದಂತವರನ್ನು ಕೂಡ ರಾಜ್ಯಕ್ಕೆ ವಾಪಸ್ ಕರೆಸ್ಕೊಳ್ಳಾಯಿತು ಯಾಕಂದ್ರೆ ಮುಂಬೈಯಲ್ಲಿ ಪರಿಸ್ಥಿತಿ ಸರಿಯಿಲ್ಲ ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡು ಸಾಕಷ್ಟು ಪರದಾಡ್ತಾ ಇದ್ರು ಇನ್ನು ಕೆಲವರು ಕೂಲಿ ನಾಲಿ ಮಾಡುವಂತವರು ಕೆಲಸ ಇಲ್ಲದೆ ಒಪ್ಪತ್ತಿನ ಊಟಕ್ಕೂ ಪರದಾಡ್ತಾ ಇದ್ರು ಅಂತವರನ್ನ ವಾಪಸ್ ಕರೆಸ್ಕೊಳ್ಳಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸರ್ಕಾರಕ್ಕಿತ್ತು ಆ ಕಾರಣಕ್ಕಾಗಿ ಅವರನ್ನ ವಾಪಸ್ ಕರೆಸ್ಕೊಂಡ್ರು ಆದರೆ ಕ್ವಾರಂಟೈನ್ ನಲ್ಲಿ ಇಡಲಾಯಿತು ಅದು
ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯದಲ್ಲಿ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಕ್ಕೆ ಅದು ಹರಡತಾ ಇಲ್ಲ ಆದರೆ ಸೋಂಕಿತರ ಸಂಖ್ಯೆಯಲ್ಲಿ ಪ್ರತಿದಿನ ಒಂದಷ್ಟು ಆಡ್ ಆಗ್ತಾ ಇದೆ ಮುಂಬೈಯಿಂದ ಬಂದಂತಹ ಕಾರ್ಮಿಕರು ಪಾಸಿಟಿವ್ ಬರ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ರಿಪೋರ್ಟ್ ಬರುತ್ತೆ ಲಾಕ್ಡೌನ್ ಸ್ಟ್ರಿಕ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಸೋಂಕಿತರ ಸಂಖ್ಯೆ ಬಹಳ ಕಡಿಮೆ ಇತ್ತು ಎಲ್ಲರೂ ಮನೆಯಲ್ಲೇ ಇದ್ದರು ಸೇಫ್ ಆಗಿದ್ರು ಹೊರಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ತೀರಾ ಅಗತ್ಯ ವಸ್ತು ಅಂದಾಗ ಮಾತ್ರ ಹೊರಗಡೆ ಹೋಗೋದಕ್ಕೆ ಅವಕಾಶ ಅದು ಬಿಟ್ರೆ ಯಾರು ಹೊರಗಡೆ ಓಡಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ಲಾಕ್ಡೌನ್ ಕರ್ಫ್ಯೂ ಇತ್ತು ಆದರೆ ಲಾಕ್ಡೌನ್ ಸಡಿಲಿಕ್ಕೆ ಅಂದಾಗ ಜನ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ ಈಗಂತೂ ತೀರಾ ಅಗತ್ಯ ಅಲ್ಲ ಅನಗತ್ಯ ವಸ್ತುಗಳ ಮಾರಾಟ ಕೂಡ ಇದೆ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ ವಿಮಾನಗಳ ಹಾರಾಟ ಇಲ್ಲ ಆದರೆ ಬೇರೆ ದೇಶಗಳಿಂದ ಏರ್ ಲಿಫ್ಟ್ ಮಾಡಲಾಗ್ತಾ ಇದೆ ಎಲ್ಲಿರುವಂತ ಅನಿವಾಸಿ ಭಾರತೀಯರಿಗೋಸ್ಕರ ಆದರೆ ರೈಲುಗಳ ಸಂಚಾರ ಆರಂಭ ಮಾಡಿದ್ರು ಯಾಕಂದ್ರೆ ಬೇರೆ ಬೇರೆ ಕಡೆ ರಾಜ್ಯದ ಬೇರೆ ಬೇರೆ ಕಡೆ ಕರ್ನಾಟಕದ ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ರು ಅವರನ್ನ ವಾಪಸ್ ಮನೆ ತಲುಪಿಸುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಅದು ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಳ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಆದರೆ ಏನು ಮಾಡೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಕೆಲವೇ ಹೊತ್ತಲ್ಲಿ ಹೆಲ್ತ್ ಬುಲೆಟಿನ್ ಕೈ ಸೇರುತ್ತೆ